అవతార నామ వ్యాళరూపదయారమణనావేశలెంపువను లీల దైవానంత చేతన జాలదొం ప్రత్యుమ్న బ్రహ్మాండాలయోత్త తారకగళెందరి దుభే కవనేరి జలధియ దాటువెను ఎంభవన తెరనంతే తారతమ్య జ్ఞాన శూర్య శూన్యరు పూరశైవమతానుగర అనుసరిసి కెడుతిహరు ಭಗವಂತನನ್ನು ಯಾವ ರೀತಿಯ ನಂಬಬೇಕು ಅಂತನ್ನ ಇಲ್ಲಿ ದೃಷ್ಟಾಂತ ಪೂರ್ವಕವಾಗಿ ಕೊಡ್ತಾ ಇದ್ದಾರೆ. ವಾರಿಚರವೆನಿಸುವವು ದರ್ದುರ ತಾರಕಗಳು ಎಂದರಿದು ಭೇಕವನೇರಿ ಜಲಧಿಯ ದಾಟುವೆನು ಎಂಬವನ ತೆರನಂತೆ. ಭಗವಂತನನ್ನ ಬಿಟ್ಟು ಯಾರ್ಯಾರನೋ ನೆನೆಸ್ತೀನಿ, ಯಾರನ್ನೋ ನಾನು ಪೂಜೆ ಮಾಡ್ತೀನಿ, ಇನ್ಯಾರನ್ನೋ ನಾನು ಆರಾಧನೆ ಮಾಡ್ತೀನಿ ಅಂತಂದ್ರೆ ಅದು ಹೆಂಗಾಗ್ತದ? ಯಾಕೆ ಮೋಕ್ಷವನ್ನು ಕೊಡೋನು ಯಾವನು? ಭಗವಂತ ನಾರಾಯಣ. ಮೋಕ್ಷವನ್ನು ಕೊಡೋನತ್ಲ ಹೋಗಿ ಮೋಕ್ಷ ಕೇಳಬೇಕು ಅಷ್ಟೇ ಹೊರತು, ಮೋಕ್ಷ ಕೊಡ್ಲಿಕ್ಕೆ ಯಾರಿಗೆ ಶಕ್ತಿ ಇಲ್ಲ ಅವರತ್ರ ಹೋಗಿ ಕೇಳಿದ್ರೆ ಏನ್ ಕೊಡ್ತಾರ? ಅವರು ಸಾಧ್ಯನೇ ಇಲ್ಲ. ಹಾಗೆ ಅದು ಹೆಂಗದ ಅಂದ್ರೆ ದೃಷ್ಟ ಅಂತ ಹೇಳ್ತಾರೆ. ವಾರಿ ಚರವೆನಿಸುವವು ದರ್ದುರ ತಾರಕಗಳು. ದರ್ದುರ ಅಂದ್ರೆ ಕಪ್ಪೆ. ವಾರಿ ಚರವು, ವಾರಿ ಚರ ಅಂತಂದ್ರೆ ನೀರಿನಲ್ಲಿ ಹೋಗತಕ್ಕಂತಹ ದೋಣಿ, ನಾವೇ ಅಂತಲ್ಲ ದೋಣಿ. ಆ ದೋಣಿ ಈ ಕಪ್ಪಿಗಳು, ಕಪ್ಪಿಗಳ ಮೇಲೆ ಕೂತು ನಾನು ಸಮುದ್ರ ದಾಟ್ತೀನಿ ಅಂತ ಯಾರನ್ನ ಹಚ್ಚ ಅನ್ಕೊಂತಾನ? ಅವೇ ದೋಣಿಗಳು. ಆ ಕಪ್ಪಿ ಮೇಲೆ ಕೂತ್ರೆ ನನ್ನ ಸಮುದ್ರ ದಾಟಿಸ್ತದೆ ಅಂತ ತಿಳ್ಕೊಂಡು ಬೇಕವ ನೇರಿ, ಬೇಕ ಅಂದ್ರೆ ಕಪ್ಪೆ, ಆ ಕಪ್ಪೆಯ ಮೇಲೆ ಏರಿ ಜಲಧಿಯ ದಾಟುವೆನು, ಸಮುದ್ರವನ್ನು ದಾಟಿ ಬಿಡ್ತೀನಿ ಎಂಬವನ ತೆರನಂತೆ, ಅವನಂತೆ ಅಂತ ಅರ್ಥ. ಕಪ್ಪೆಯನ್ನೇರಿ ನಾನು ಜಲಧಿಯನ್ನೇ, ಸಮುದ್ರವನ್ನು ದಾಟಿ ಬಿಡ್ತೀನಿ ಅಂದ್ರೆ ಅದು ಎಷ್ಟು ಅಸಾಧ್ಯ, ಅವನು ಹುಚ್ಚ ಅಂತಂತಾರಷ್ಟೇ. ಹಾಗೆ ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಯನ ತಿಳಿಯಲರಿಯದೆ ಸೌರ ಶೈವ ಮತಾನುಗರ ಅನುಸರಿಸಿ ಕೆಡುತಿಹರು. ಅದು ಹೇಗೋ ಅಸಾಧ್ಯನೋ, ಕಪ್ಪೆಯೇರಿ ಸಮುದ್ರ ದಾಟೋದು ಎಷ್ಟು ಅಸಾಧ್ಯವೋ, ಹಾಗೆ ತಾರತಮ್ಯ ಜ್ಞಾನ ಶೂನ್ಯರು, ತಾರತಮ್ಯ ಜ್ಞಾನ ಇಲ್ಲದೆ ಇದ್ದವರು ಏನ್ ಮಾಡ್ತಾರೆ? ಸೂರಿ ಗಮ್ಯನ ತಿಳಿಯಲ ಅರಿಯದೆ. ಸೂರಿಗಮ್ಯ, ಸೂರಿ ಅಂದ್ರೆ ಪಂಡಿತರು, ಸೂರಿಗಮ್ಯ ಅಂದ್ರೆ ಪಂಡಿತರಿಂದ ತಿಳಿಯಲ್ಪಡುವವನು ಅಂತ ಅರ್ಥ, ಅಂದ್ರೆ ಭಗವಂತ ಅಂತ ಅರ್ಥ. ಜ್ಞಾನಿಗಳಿಂದ ಪಂಡಿತಗಳಿಂದ ತಿಳಿಯಲ್ಪಡುವಂತಹ ಭಗವಂತನನ್ನ ತಿಳಿಯಲರಿಯದೆ, ಅವನನ್ನು ತಿಳ್ಕೊಳ್ಲಿಕ್ಕೆ ಹೋದಂಗಿ, ಅವನನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡಲಾರದೆ ಸೌರ ಶೈವ ಮತಾನುಗರ ಅನುಸರಿಸಿ ಕೆಡುತಿಹರು. ಲೋಕದಲ್ಲಿ ನಾವು ಎಷ್ಟೆಷ್ಟೋ ಮತಗಳನ್ನ ನೋಡ್ತಾ ಇರ್ತೀವಿ, ಸೌರ ಮತ, ಶೈವ ಮತ. ಸೌರ ಅಂದ್ರೆ ಸೂರ್ಯನೇ ಸರ್ವೋತ್ತಮ ಅಂತ ಹೇಳುವಂತಹ ಮತ, ಶೈವ ಅಂದ್ರೆ ಶಿವನೇ ಸರ್ವೋತ್ತಮ ಅಂತ ಹೇಳುವ ಮತ. ಅಂತಹ ಮತಾನುಗರ, ಮತಾನುಗರು ಅಂದ್ರೆ ಆ ಮತವನ್ನು ಅನುಸರಿಸುವವರು, ಅಂತಹ ಅವರನ್ನ ಅನುಸರಿಸಿ ಕೆಡುತಿಹರು, ಕೆಟ್ಟು ಹೋಗ್ತಾ ಇರ್ತಾರೆ. ಹರಿಸರ್ವೋತ್ತಮತ್ವ ಜ್ಞಾನ ಇದ್ರೇನೆ ಮೋಕ್ಷ ಬರ್ತದೆ ಹೊರತು ಬೇರೆ ದೇವತೆಗಳು ಸರ್ವೋತ್ತಮರು ಅಂತ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಕಾರಣವಾಗೋದಿಲ್ಲ. ಯಾರು ನಾವು ಸಿಕ್ಕಿರೋದು ಕಂಟ್ರಿ ಅಂತ ಹೇಳಿಬಿಟ್ಟು ಯಾರು ಸಿಕ್ಕಿದ್ರೆ ಅವ್ರನ್ನ ಸರ್ವೋತ್ತಮರು ಅಂತ ಅನ್ಲಿಕ್ಕಿಲ್ಲ. ಸರ್ವೋತ್ತಮ ಒಬ್ಬನೇ ಇರ್ತಾನೆ, ಒಬ್ಬನೇ ಸರ್ವೋತ್ತಮ ಹೊರತು
ಪಾಪ ಯಾರಿಗೆ ನಾ ಅನ್ಯಾಯ ಮಾಡೋದಿಲ್ರಿ, ಎಲ್ಲಾರನ್ನ ಸರ್ವತ್ರ ಅಂತ ಹೇಳ್ತೇನೆ ಅಂತಂದ್ರೆ ಅದು ಲೋಕಕ್ಕೆ ವಿರುದ್ಧವಾಗ್ತದೆ. ಹಾಗಾಗಿ ತಾರತಮ್ಯ ಜ್ಞಾನ ಶೂನ್ಯರು, ತಾರತಮ್ಯ ಜ್ಞಾನ ಇಲ್ಲದೆ ಇರತಕ್ಕಂಥವ್ರು. ನಮ್ಮ ಮತದಲ್ಲಿ ತಾರತಮ್ಯ ಜ್ಞಾನ ಅನ್ನೋದು ಬಹಳ ದೊಡ್ಡ ಜ್ಞಾನ, ದೊಡ್ಡ ಪ್ರಮೇಯ. ಈ ತಾರತಮ್ಯ ಜ್ಞಾನವಿಲ್ಲದೆ ಏನು ಮಾಡಿದ್ರು, ಏನ್ ಪೂಜೆ ಮಾಡಿದ್ರು ವ್ಯರ್ಥ, ಏನು ಭಜನೆ ಮಾಡಿದ್ರು ವ್ಯರ್ಥ, ಏನು ಆರಾಧನೆ ಮಾಡಿದ್ರು ವ್ಯರ್ಥನೆ. ತಾರತಮ್ಯ ಜ್ಞಾನ ಇಲ್ಲದೆ ಯಾರು ಎಂಥವ್ರು, ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ, ಯಾರ ಕಥೆ ಎಂಥದ್ದು, ಯಾರ ಸ್ಥಾನಮಾನ ಎಂಥವು ತಿಳ್ಕೊಳ್ಳಾರ್ದೆ ಯಾರಾದ್ರೇನು ಎಲ್ಲರೂ ಒಂದೇ ಅಂತ ಎಲ್ಲ ಕಡೆಗೆ ಹೋಗ್ತಾ ಇದ್ರೆ, ಎಲ್ಲರನ್ನು ಭಜನೆ ಮಾಡ್ತಾ ಇದ್ರೆ ಅದು ಅನರ್ಥಕ್ಕೆ ನರಕಕ್ಕೆ ದಾರಿ ಆಗ್ತದೆ ಹೊರತು ನಮಗೆ ಮೋಕ್ಷ ಪುಣ್ಯ ಬರೋದೇ ಇಲ್ಲ. ಅದಕ್ಕಾಗಿ ಹರಿಕಥಾಮೃತ ಸಾರದಲ್ಲಿ ಆ ತಾರತಮ್ಯ ಸ್ಥಳವಾಗಿ ಎಷ್ಟೋ ಸಂಧಿಗಳನ್ನೇ ರಚನೆ ಮಾಡಿಬಿಟ್ರು ದಾಸರಾಯರು. ಯಾಕೆ ಆ ತಾರತಮ್ಯದ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತ. ಎಲ್ಲಿ ಕೂಡ ನೀವು ಎಡೂ ಬಿಡಬೇಡ್ರಿ, ಶ್ರೀಹರಿಯೇ ಸರ್ವೋತ್ತಮ ಅಂತ ಮೊಟ್ಟ ಮೊದಲನೇ ಜ್ಞಾನ. ಅನಂತರ ಯಾವ ಯಾವ ದೇವತೆಗಳು ಎಲ್ಲೆಲ್ಲಿ ಬರ್ತಾರೆ ಅಂತ ಹೇಳೋದಕ್ಕೆ ಆ ಕಕ್ಷಾ ತಾರತಮ್ಯ, ಬೃಹತ್ ತಾರತಮ್ಯ.
وعرفت بنسوة ودردرة تعرف البردو تلاتية دعتو نمبا ذكر ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಯನ ತಿಳಿಯಲರಿಯದೆ ಪೌರಶೈವ ಮತ ಅನುಗರ ಅನುಸರಿಸಿ ಕೆಡು